ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ರಿಲೇಟೆಡ್ ಟು ಸಂಬಳದಲ್ಲಿ ಭಾರಿ ಡೀಲೇ ಆಗ್ತಾ ಇದೆ ಹೌದು ಒಂದಿಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಸುಮಾರು ಮೂರು ತಿಂಗಳಿಂದ ಸಂಬಳ ಸಿಗ್ತಾಯಿಲ್ಲ ಒಂದಿಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಈ ಒಂದು ಮಧ್ಯಂತರ ಪರಿಹಾರ ಏನಿದೆ ಈ ಒಂದು ಮಧ್ಯಂತರ ಪರಿಹಾರ ಕೂಡ ಸಿಗ್ತಾಯಿಲ್ಲ ಹಾಗಾಗಿ ಸರ್ಕಾರಿ ನೌಕರರು ಹಣವಿಲ್ಲದೆ ಹೈರಾಣಾಗಿದ್ದಾರೆ ಕಂಗಾಲಾಗಿದ್ದಾರೆ ಸೊ ಯಾವ ರೀತಿಯಾದಂಥ ತೊಂದರೆಗಳಾಗ್ತಾಯಿದೆ ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗಿದೆ ಸೊ ಇದ್ರ ಮೇಲೆ ಸಂಘದ ಕಡೆಯಿಂದ ಯಾವ ರೀತಿಯಾದಂಥ ಆ್ಯಕ್ಷನ್ ತೆಗೆದುಕೊಳ್ಳಲಾಗಿದೆ ಸರ್ಕಾರಿ ನೌಕರರು ಈ ಒಂದು ವಿಳಂಬವಾಗ್ತಿರುವುದಕ್ಕೆ ನಮ್ಮ ಒಂದು ಆರ್ಥಿಕ ಇಲಾಖೆ ಏನು ಹೇಳ್ತಿದೆ ಖಜಾನೆ ಒಂದು ಮುಖ್ಯಸ್ಥರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಆಲ್ ರೈಟ್ ಸೊ ಈ ಒಂದು ನೀವು ಶೀರ್ಷಿಕೆಯಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಬಿಗ್ ಶಾಕ್ ವೇತನ ವಿಳಂಬ ತಂತ್ರಾಂಶ ನೆಪದಿಂದ ಸಿಗದ ಸ್ಯಾಲ್ರಿ ಅಂತ ಹೇಳಾಗ್ತಿದೆ ಹಾಗಾದರೆ ಕಂಪ್ಲೀಟ್ ನ್ಯೂಸ್ ಇನ್ ಡೆಪ್ತ್ ಅನಾಲಿಸಿಸ್ನ ನಾವು ನೋಡೋದಾದರೆ ಬರಿತಾ ಹೋಗ್ತಾರೆ ಸರ್ಕಾರಿ ನೌಕರರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ವೇತನ ದೊರೆಯದೆ ಸಂಕಷ್ಟ ಎದುರಾಗಿದೆ ಅಂತ ಹೇಳಲಾಗ್ತಿದೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತಿದ್ದು ಅನೇಕ ನೌಕರರು ಚುನಾವಣೆ ಕರ್ತವ್ಯದಲ್ಲಿ ಕಾರ್ಯೋನ್ಮುಖವಾಗಿದ್ದಾರೆ ನಮಗೆಲ್ಲರೂ ಗೊತ್ತಿರುವ ಹಾಗೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿಗೆ ಚುನಾವಣೆಗಳಿದೆ ಸೊ ಆ ಒಂದು ಚುನಾವಣೆ ಕಾರ್ಯಕ್ಕಾಗಿ ಎಲ್ಲ ಸರ್ಕಾರಿ ನೌಕರರು ಬ್ಯುಸಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಖಜಾನೆ ಎರಡು ತಂತ್ರಾಂಶದ ನೆಪದಿಂದಾಗಿ ಎರಡು ತಿಂಗಳಿನಿಂದ ವಿವಿಧ ಇಲಾಖೆಯ ನೌಕರರಿಗೆ ವೇತನ ನೀಡಿಲ್ಲ ಹಣಕಾಸು ಇಲಾಖೆ ತಂತ್ರಾಂಶದ ನೆಪ ನೀಡಿ ವೇತನ ಕೊಡಲು ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ದೂರುಗಳು ಕೂಡ ಕೇಳಿ ಬಂದಿವೆ ಸೊ ಬೇಸಿಕಲಿ ಸರ್ಕಾರಿ ನೌಕರರು ಇಲ್ಲಿ ದೂರುಗಳನ್ನು ನೀಡ್ತಾ ಇದ್ದು ಖಜಾನೆ ಇಲಾಖೆ ಅಂದರೆ ಒಂದು ಆರ್ಥಿಕ ಇಲಾಖೆ ತಂತ್ರಾಂಶ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಎಂದು ಹೇಳಿಬಿಟ್ಟು ಸಂಬಳ ಕೊಡೋದರಲ್ಲಿ ವಿಳಂಬ ಇಂಟೆನ್ಷನಲಿ ವಿಳಂಬ ಮಾಡಲಾಗುತ್ತಿದೆ ಅನ್ನೋದು ಮಾತನ್ನು ಕೂಡ ಒಂದು ಆರೋಪವನ್ನು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪ್ರೌಢಶಾಲೆ ಪಿ ಯು ಕಾಲೇಜು ಶಿಕ್ಷಕರು ಉಪನ್ಯಾಸಕರು ಸಿಬ್ಬಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ರೇಷ್ಮೆ ಇಲಾಖೆ ಕೃಷಿ ಕಂದಾಯ ಸೇರಿದಂತೆ ವಿವಿಧ ಇಲಾಖೆಗಳ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ನೌಕರರಿಗೆ ವೇತನವಿಲ್ಲದೆ ತೊಂದರೆ ಎದುರಾಗಿದೆ ಎಂದು ಹೇಳಲಾಗಿದೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಯಾವೆಲ್ಲ ಇಲಾಖೆಗಳಿಗೆ ಇಲ್ಲಿ ತೊಂದರೆ ಆಗಿದೆ ಅಂತ ಶಿಕ್ಷಕ ಶಿಕ್ಷಕ ಬೇಸಿಕಲಿ ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು ಪಿಯು ಶಾಲಾ ಶಿಕ್ಷಕರು ಅಂದರೆ ಉಪನ್ಯಾಸಕರು ಆ್ಯಂಡ್ ಆರೋಗ್ಯ ಇಲಾಖೆ ಎಡಿಯಲ್ಲಿ ಬರುವಂಥ ನೌಕರರು ರೇಷ್ಮೆ ಇಲಾಖೆ ಬೇಸಿಕಲಿ ಕೃಷಿ ಇಲಾಖೆ ಎಡಿಯಲ್ಲಿ ಬರುತ್ತಂಥ ನೌಕರರಿಗೂ ಕೂಡ ಇಲ್ಲಿ ತೊಂದರೆ ಆಗಿದೆ ಅಂತ ಹೇಳಲಾಗ್ತಿದೆ ನೌಕರರಿಗೆ ಶೇಕಡಾ ಹದಿನೇಳರಷ್ಟು ಭತ್ತೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು ಏಪ್ರಿಲ್ನಿಂದ ಅನ್ವಯವಾಗಬೇಕಾಗಿದೆ ಬಜೆಟ್ ಪ್ರಕ್ರಿಯೆ ಮುಗಿಸಿ ಎರಡು ತಿಂಗಳಾದರೂ ಸಮಸ್ಯೆ ಇತ್ಯರ್ಥಗೊಂಡಿಲ್ಲ ನೌಕರರ ಸಂಘಟನೆಗಳ ಅಧ್ಯಕ್ಷರು ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಭೇಟಿ ಮಾಡಿ ವೇತನ ಪಾವತಿಗೆ ಮನವಿ ಮಾಡಿದ್ದರೂ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪವನ್ನು ಮಾಡಲಾಗಿದೆ ಹೀಗಾಗಿ ವಿವಿಧ ಇಲಾಖೆಗಳ ನೌಕರರಿಗೆ ವೇತನವಿಲ್ಲದೆ ತೊಂದರೆ ಎದುರಾಗಿದೆ ಎಂದು ಹೇಳಲಾಗ್ತಿದೆ ಹದಿನೇಳು ಪರ್ಸೆಂಟ್ ಭತ್ತೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿ ಅದಕ್ಕೆ ಬಜೆಟನ್ನು ಕೂಡ ಅಲೋಟ್ ಮಾಡಿದ್ದರು ಸರ್ಕಾರಿ ನೌಕರರ ಅಕೌಂಟ್ಗೆ ಅದು ಬಂದು ಸೇರ್ತಾ ಇಲ್ಲ ಇದರಲ್ಲಿ ವಿಳಂಬವಾಗ್ತಾ ಇರುವಂಥದ್ದು ತೀವ್ರ ಅಗಾಧವನ್ನು ಉಂಟು ಮಾಡಿದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು ಯಾಕೆ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಡಿಲೇ ಆಗ್ತಾ ಇದೆ ಅಂತ ಇದೇ ರೀತಿಯಾದಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ